ಬೆಂಗಳೂರಿಗೆ ರಾಷ್ಟ್ರ ಮಟ್ಟದಲ್ಲಿ ಕೆಟ್ಟ ಹೆಸರು ತರುತ್ತಿರುವ ಟ್ರಾಫಿಕ್ ಸಮಸ್ಯೆ ನಿವಾರಿಸಲು ಸಂಕಲ್ಪ ಮಾಡಿರುವ ಉಪಮುಖ್ಯಮಂತ್ರಿ ಹಾಗೂ ಬೆಂಗಳೂರು ನಗರಾಭಿವೃದ್ಧಿ ಸಚಿವ ಡಿಕೆ ಶಿವಕುಮಾರ್ ನಗರದ ಪ್ರಮುಖ ಸಂಚಾರಿ ದಟ್ಟಣೆ ಪ್ರದೇಶಗಳಿಗೆ ಭೇಟಿ ನೀಡಿ ಪರಿಶೀಲನೆ ಮಾಡಿದ್ದಾರೆ. ಬಿಡಿಎ ಕೇಂದ್ರ ಕಚೇರಿಯಲ್ಲಿ ನಗರಾಭಿವೃದ್ಧಿ ಸಚಿವ ಭೈರತಿ ಸುರೇಶ್, ಬಿಡಿಎ ಅಧ್ಯಕ್ಷ ರಾಕೇಶ್ ಸಿಂಗ್, ಕಮಿಷನರ್ ಕುಮಾರ್ ನಾಯಕ್, ಡಿಸಿಎಂ ಆಪ್ತ ಕಾರ್ಯದರ್ಶಿ ರಾಜೇಂದ್ರ ಪ್ರಸಾದ್ ಹಾಗೂ ಮತ್ತಿತರ ಅಧಿಕಾರಿಗಳ ಜೊತೆ ಸಭೆಯನ್ನು ನಡೆಸಿದರು. ನಂತರ ಬೆಂಗಳೂರು ಪ್ರದಕ್ಷಿಣೆ ಹಾಕಿದ ಶಿವಕುಮಾರ್ ಮೊದಲು ಹೆಬ್ಬಾಳ ಜಂಕ್ಷನ್ಗೆ ಭೇಟಿ ನೀಡಿ ಮೇಲ್ಸೇತುವೆ ನಿರ್ಮಾಣ ಸುತ್ತಮುತ್ತಲ ಪ್ರದೇಶದ ಪರಿಶೀಲನೆ ಮಾಡಿದರು. ಪ್ರತಿನಿತ್ಯ ಹೆಚ್ಚಿನ ಟ್ರಾಫಿಕ್ಗೆ ಕಾರಣಗಳು ಏನು ಎಂದು ಸಂಬಂಧಪಟ್ಟ ಅಧಿಕಾರಿಗಳಿಗೆ ಕೇಳಿದ್ದಾರೆ ಹಾಗೂ ಅವರಿಂದ ವಿವರಣೆಯನ್ನು ಪಡೆದಿದ್ದಾರೆ. ಈ ಭಾಗದಲ್ಲಿ ಸಂಚಾರ ದಟ್ಟಣೆ ನಿಯಂತ್ರಣ, ರಸ್ತೆ ಮೇಲ್ಸೇತುವೆ ಅಗಲೀಕರಣ ಹಾಗೂ ಹೆಬ್ಬಾಳ ಕೆರೆಯ ಸೌಂದರ್ಯಕ್ಕೆ ಕೈಗೊಳ್ಳುವ ಕ್ರಮಗಳ ಬಗ್ಗೆ ಅಧಿಕಾರಿಗಳು ಮಾಹಿತಿಯನ್ನು ನೀಡಿದರು. ಅಲ್ಲದೆ 2047 ವೇಳೆಗೆ ಹೆಚ್ಚಾಗುವ ವಾಹನ ದಟ್ಟಣೆಗೆ ಯಾವ ರೀತಿ ಕ್ರಮ ಕೈಗೊಳ್ಳಬಹುದು ಎಂದು ವಿವರಣೆಯನ್ನು ನೀಡಿದರು. ಅಧಿಕಾರಿಗಳ ಸಮಸ್ಯೆ ಆಲಿಸಿದ ಅವರು ಸಂಚಾರ ದಟ್ಟಣೆಯನ್ನು ತಪ್ಪಿಸಲು ಏನೆಲ್ಲ ಕ್ರಮ ತೆಗೆದುಕೊಳ್ಳಬೇಕು ಎನ್ನುವ ಬಗ್ಗೆ ಚರ್ಚೆ ಕೂಡ ನಡೆಸಿದ್ದಾರೆ. 63 ಕಿಲೋಮೀಟರ್ ಅವಳಿ ಸುರಂಗ ಮಾರ್ಗ ನಿರ್ಮಾಣದ ಬಗ್ಗೆ ಸಲಹೆ ನೀಡಿದರು. ಈ ವಿಚಾರವಾಗಿ ಪ್ರತ್ಯೇಕ ಸಭೆ ಮಾಡೋಣ ಎಂದು ಡಿಕೆ ಶಿವಕುಮಾರ್ ತಿಳಿಸಿದ್ದಾರೆ. ಹೆಬ್ಬಾಳದಲ್ಲಿ ಮೆಟ್ರೋ ಸ್ಟೇಷನ್, ಮೆಟ್ರೋ ಲೈನ್ಸ್ ನಿರ್ಮಾಣದ ಬಗ್ಗೆ ನುರಿತ ಇಂಜಿನಿಯರ್ಗಳಿಂದ ಸ್ಥಳದಲ್ಲಿ ಮಾಹಿತಿಯನ್ನು ಪಡ್ಕೊಂಡ್ರು. ಇನ್ನು ಮಹಿಳಾ ಪೌರ ಕಾರ್ಮಿಕರು, ನಮಗೆ ಸ್ಥಳೀಯ ಆಧಾರ್ ಹಾಗೂ ಮತದಾರರ ಗುರುತಿನ ಚೀಟಿ ಇಲ್ಲ, ಹೀಗಾಗಿ ಪೌರ ಕಾರ್ಮಿಕ ಗುರುತಿನ ಚೀಟಿಗೆ ಉಚಿತ ಟಿಕೆಟ್ ಪ್ರಯಾಣಕ್ಕೆ ಅವಕಾಶವನ್ನು ಕಲ್ಪಿಸಿ ಎಂದು ಡಿಕೆ ಶಿವಕುಮಾರ್ ಬಳಿ ಮನವಿನ ಕೂಡ ಮಾಡಿಕೊಂಡ್ರು. ಇನ್ನು ಸಾಕಷ್ಟು ವಿವಿಧ ಕಾಮಗಾರಿಗಳನ್ನು ಡಿಕೆ ಇವತ್ತು ಪರಿಶೀಲನೆ ಮಾಡಿದರು. ಹೊರವರ್ತುಲ ರಸ್ತೆ, ನಾಗ್ವಾರ ಮೇಲ್ಸೇತುವೆ, ಟೆಲಿಕಾಂ ಲೇಔಟ್ಗೆ ಭೇಟಿ ಮಾಡಿ ಅಲ್ಲಿ ನಡೀತಾ ಇರುವ ಕೊಳಚೆ ನೀರು ಕಾಲುವೆ ಕಾಮಗಾರಿ ಪರಿಶೀಲನೆ ನಡೆಸಿದರು. ಮಳೆ ಬಂದಾಗಲೆಲ್ಲ ಜಲಾವೃತವಾಗ್ತಾ ಇದ್ದ ಹಿನ್ನೆಲೆಯಲ್ಲಿ ಬಿಬಿಎಂಪಿ ರಾಜಕಾಲುವೆ ತಡೆಗೋಡೆ ಕಾಮಗಾರಿ ಕೈಗೆತ್ತಿಕೊಂಡಿದ್ದು ಅದರ ಪರಿಶೀಲನೆಯನ್ನು ಕೂಡ ಮಾಡಿದ್ರು. ಒಟ್ಟಿನಲ್ಲಿ ಬೆಂಗಳೂರು ಟ್ರಾಫಿಕ್ ಸಮಸ್ಯೆಯನ್ನು ಕೊನೆಗಾಣಿಸಲು ಡಿಕೆಶಿ ಸಂಕಲ್ಪವನ್ನು ತೊಟ್ಟಿದ್ದಾರೆ. ನಗರ ಪ್ರದಕ್ಷಿಣೆಯನ್ನು ಹಾಕಿ ಅಧಿಕಾರಿಗಳ ಜೊತೆ ಸಾಕಷ್ಟು ಸಭೆಗಳನ್ನು ಮಾಡ್ತಾ ಇದ್ದಾರೆ. ನನಗೆ ಮೇಜರ್ ಇಂಪಾರ್ಟೆಂಟು ಒಂದು 5-6 ಪಾಯಿಂಟ್ ಅಲ್ಲಿ ಟ್ರಾಫಿಕ್ ಕಡಿಮೆ ಮಾಡಬೇಕು. ಹೆಬ್ಬಾಳು ಫ್ಲೈಓವರ್ ಇಂದ ಕೆಲವು ಸ್ಪಾಟ್ನ ನೋಡ್ತಾ ಇದ್ದೀನಿ, ಎಲ್ಲೆಲ್ಲಿ ಮೇಜರ್ ಪಾಯಿಂಟ್ಸ್ ಇದೆ ಅಂತೇಳಿ ನಾನು ಅದ್ರ ಬಗ್ಗೆ ಎಲ್ಲ ಚರ್ಚೆ ಮಾಡಿದ್ದೀನಿ. ಅಧಿಕಾರಿಗಳು ಕೂಡ ನನಗೆ ಬ್ರೀಫ್ ಮಾಡಿದ್ದಾರೆ. ಈ ಮಧ್ಯ ಸಾರ್ವಜನಿಕರ ಹತ್ರ ಅಭಿಪ್ರಾಯನ ಪಡಿತಾ ಇದ್ದೀನಿ. ಬೆಂಗಳೂರಿನ ಸ್ಟೇಕ್ ಹೋಲ್ಡರ್ಸ್ ಬಹಳ ಜನ ಇದ್ದಾರೆ. 2 ಸ್ಟೇಜ್ ಅಲ್ಲಿ ಮೀಟಿಂಗ್ ಕರೀತಾ ಇದ್ದೀನಿ. ಒಂದು ಪಬ್ಲಿಕ್ ಕರೀತಾ ಇದ್ದೀನಿ, ಕೆಲವು ಬಹಳ ಬೆಂಗಳೂರಿಗೆ ಬಹಳ ಸಹಕಾರ ಕೊಡ್ತಾ ಇರೋದು, ಬೆಂಗಳೂರಿಗೆ ಇಂಟ್ರೆಸ್ಟ್ ಇರೋಂತ ಬಹಳ ಬುದ್ಧಿವಂತರೆಲ್ಲ ಇದ್ದಾರೆ. ಮೊದಲೆಲ್ಲ ಕೂಡ ಈ ರಾಜ್ಯಕ್ಕೆ ಅವರ ಸಲಹೆಗಳು ಕೊಟ್ಟಿದ್ದಾರೆ, ಅವ್ರ ಹತ್ರ ಕೂಡ ನಾನು ಮಾತಾಡ್ತಾ ಇದ್ದೀನಿ. ಒಂದು ಬಹುಶಃ ಶನಿವಾರ ಕರೆದಿರ್ಬೇಕು, ಒಂದು ಮುಂದುವಾರ ಕರೆದಿರ್ಬೇಕು, 2 ಮೀಟಿಂಗ್ ಕರೆದಿದ್ದೀನಿ. ಈಗ ಮಧ್ಯ ನಾನು 1 ತಿಂಗಳಲ್ಲಿ ಇಡೀ ನಮ್ಮ ಗ್ಲೋಬಲ್ ಯಾರು ಲೆವೆಲ್ ಇವರಿದ್ದಾರೆ ಸಜೆಷನ್ಸ್ ಕೊಡಲಿಕ್ಕೆ, ಅವ್ರಿಗೆಲ್ಲ ಕೂಡ ನಾನು ಅದಕ್ಕೆ ಒಂದು ತೀರ್ಮಾನ ಮಾಡ್ತಾ ಇದ್ದೀನಿ. ಸೊ ಗ್ಲೋಬಲಿಂದ ಯಾರು ಹೊರಗಡೆ ದೇಶದವರು, ಹೊರಗಡೆ ರಾಜ್ಯದವರು, ಬೆಂಗಳೂರವರು ಯಾರು ಬೇಕಾದರೂ ಕೆಲವು ಸಜೆಷನ್ಸ್ನ ಕೊಡಲಿಕ್ಕೆ, ಟ್ರಾಫಿಕ್ನ ಈಸ್ ಔಟ್ ಮಾಡಲಿಕ್ಕೆ, ಟ್ರಾಫಿಕ್ ಈಸ್ ಔಟ್ ಮಾಡಲಿಕ್ಕೆ ಏನು ಬೇಕು ಬೆಂಗಳೂರಿಗೆ ಅಂತೇಳಿ ಸಜೆಷನ್ಸ್ನ ಟೆಕ್ನಿಕಲ್ ಟೀಮ್ ಕೂಡ ನಾನು ಕೇಳ್ತಾ ಇದ್ದೀನಿ. ಫಸ್ಟ್ ಐ ಆಮ್ ಲುಕಿಂಗ್ ಅಟ್ ಟ್ರಾಫಿಕ್, ನಂಬರ್ 1. ನಂಬರ್ 2 ಅಡ್ಮಿನಿಸ್ಟ್ರೇಷನ್. ನಂಬರ್ 3 ಆನ್ ವೇಸ್ಟ್ ಮ್ಯಾನೇಜ್ಮೆಂಟ್. ಈ 3 ಇಶ್ಯೂಸ್ ಲೆಟ್ ದಿ ಕ್ಯೂ ಅಂಡ್ ಐ ಹ್ ಆಲ್ರೆಡಿ ಎಕ್ಸ್ಟೆಂಡೆಡ್ ದಿ ಕಮಿಟಿ ಆಫ್ ಪಿಎಸ್ ಪಾರ್ಟಿ. ಮಿಸ್ಟರ್ ಸಿದ್ದಯ್ಯ ವಾಸ್ ಎ ಫಾರ್ಮರ್ ಕಮಿಷನರ್ ಆಫ್ ಬ್ಯಾಂಗ್ಳೂರ್ ಸಿಟಿ ಕಾರ್ಪೊರೇಷನ್, ಚೀಫ್ ಸೆಕ್ರೆಟರಿ ಅಂಡ್ ಅದರ್ ಟೀಮ್ ಹ್ಯಾವ್ ಎಕ್ಸ್ಟೆಂಡೆಡ್ ದರ್ ಟೀಮ್ ಅಂಡ್ ದೇ ಆರ್ ಆಲ್ಸೋ ಅಡ್ವೈಸಿಂಗ್ ಅಸ್ ಆನ್ ದಟ್. ಸೊ ಆ ವಿಚಾರದಲ್ಲಿ ಈಗ ನಾನು ಫಸ್ಟು ನಾನು ನನಗೆ ಕೆಲವು ಹಿಂದೆ ಏನು ಮಾಡಿದ್ದೀವಿ ಅಂತೇಳಿ ಅವ್ರು ನನಗೆ ಪ್ರಪೋಸಲ್ ಕೊಟ್ಟಿದ್ದಾರೆ. ನಾನು ಅದ್ರ ಬಗ್ಗೆ ನಾನು ಕಣ್ಣಲ್ಲಿ ನೋಡಬೇಕಾಗಿದೆ, ಅವ್ರು ಏನು ಮಾಡಕ್ಕೆ ಹೊರಟಿದ್ದಾರೆ, ಏನು ಇನ್ವೆಸ್ಟ್ಮೆಂಟ್ ಮಾಡಕ್ಕೆ ಹೋಗಿದ್ದಾರೆ, ಈಗ ಫೀಸಬಲ್ ಅಲ್ಲ, ಲಾಂಗ್ ಟರ್ಮ್ ಯಾವುದು, ಶಾರ್ಟ್ ಟರ್ಮ್ ಯಾವುದು, ಇವನ್ನೆಲ್ಲ ಕೂಡ ನಾವು ಮಾಡ್ತಾ ಇದೀವಿ. ಬಟ್ ಸಾರ್ವಜನಿಕರ ಸಲಹೆ ಮತ್ತು ಟೆಕ್ನಿಕಲ್ ಸಜೆಷನ್ಸ್ ಕೂಡ ನಾವು ತೆಗೆದುಕೊಳ್ಳುತ್ತೇವೆ. ಬಟ್ ಅದನ್ನ ನಾನು ನೋಡ್ತಾ ಇದ್ದೀನಿ, ಬೆಂಗಳೂರಲ್ಲಿ ನಮಗೆ ಎಂಪ್ಲಾಯ್ಮೆಂಟ್ ಕ್ರಿಯೇಷನ್ ಆಗಬೇಕು ಒಂದು ಉದ್ದೇಶ. ಎಲ್ಲರಿಗೂ ಕೂಡ ಯಾರು
ಕಾನೂನು ಚೌಕಟ್ಟಲ್ಲಿ ಅದಕ್ಕೊಂದು ಫ್ರೇಮ್ ಆಫ್ ಲಾ ಇಡಬೇಕು. ಹಂಗಂತ ಎಪಸಾಡ್ ಅಡ್ಮಿಟ್ಬಿಟ್ಟು ಅವಕಾಶ ಮಾಡ್ಕೊಳಕ್ಕಾಗಲ್ಲ. ಅದನ್ನು ನಾನು ಇದೆಲ್ಲ ಆದಮೇಲೆ ಅದನ್ನು ಕೂಡ ನಾನು ಗಮನಿಸಿ ಅದು ಒಂದು ತೀರ್ಮಾನಕ್ಕೆ ಸದ್ಯದಲ್ಲೇ ಬರ್ತಾ ಇದೆ.